ಜಾಲಿಯ ಮರದಂತೆ ಕೀರ್ತನಕಾರರಾದ ಪುರಂದರ ದಾಸರು ಜಾಲಿಯ ಮರದ ಲಕ್ಷಣಗಳನ್ನು ದೂರ್ತರಿಗೆ ದುರ್ಜನರಿಗೆ ಹೋಲಿಸಿ ಅದರ ಗುಣಲಕ್ಷಣಗಳನ್ನು ತಿಳಿಸಿದ್ದಾರೆ ಭೂಮಿಯ ಮೇಲೆ ಬೆಳೆದಿರುವ ಅನೇಕ ಜಾತಿಯ ಮರಗಳಲ್ಲಿ ಜಾಲಿಯ ಮರವು ಕೂಡ ಒಂದು ಆದರೆ ಈ ಮರವು ಬೇರೆ ಉಳಿದ ಮರಗಳಂತಲ್ಲ ಬುಡದಿಂದ ತುದಿಯವರೆಗೂ ಒಂದೇ ರೀತಿ ಮುಳ್ಳಿನಿಂದ ಆವರಿಸಿಕೊಂಡು ಬೆಳೆದು ನಿಂತಿರುತ್ತದೆ ಹಾಗೆಯೇ ದುರ್ಜನರು ಕೂಡ ಬರೀ ಅವಗುಣಗಳನ್ನೇ ಹೊಂದಿದ್ದು ಸಮಾಜದಲ್ಲಿನ ಇತರರನ್ನು ನಿರಂತರವಾಗಿ ಹಿಂಸಿಸುತ್ತಿರುತ್ತಾರೆ ಇಂತಹ ದುರ್ಜನರಿಂದ ಇತರ ವ್ಯಕ್ತಿಗಳಿಗೆ ಸಹಾಯ ಸಹಾನುಭೂತಿ ಯಾವುದು ಸಿಗುವುದಿಲ್ಲ ಎಂಬ ಸಂದೇಶವನ್ನು ಇಲ್ಲಿ ತಿಳಿಸಿದ್ದಾರೆ ಭೂಮಿಯ ಸತ್ವವನ್ನು ಹೀರಿಕೊಂಡು ಸಮೃದ್ಧವಾಗಿ ಬೆಳೆಯುವ ಜಾಲಿಯ ಮರ ಮನುಷ್ಯನ ಉಪಯೋಗಕ್ಕೆ ನಿರುಪಯುಕ್ತವಾದದ್ದು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ನೀಡುವುದಿಲ್ಲ ಹಸಿದವರಿಗೆ ಹಣ್ಣನ್ನು ಕೂಡ ನೀಡುವುದಿಲ್ಲ ಹಾಗೆಯೇ ಸುವಾಸನೆ ಭರಿತವಾದ ಹೂವನ್ನು ಕೂಡ ಬಿಡುವುದಿಲ್ಲ ಇನ್ನು ಇದರ ರಸವಂತೂ ವಿಷವಾಗಿ ಪರಿಣಮಿಸುತ್ತದೆ ಈ ರೀತಿಯಾಗಿ ದುರ್ಜನರು ಸಮಾಜದಲ್ಲಿ ಜಾಲಿಯ ಮರದಂತಿರುತ್ತಾರೆ ಕಷ್ಟ ಎಂದು ಬರುವ ಜನಕ್ಕೆ ಸಹಾಯವಾಗಲಿ ಒಂದು ತುತ್ತು ಅನ್ನವಾಗಲಿ ಅಥವಾ ಬೇಡಿ ಬಂದವರ ಬಳಿ ಒಳ್ಳೆಯ ರೀತಿ ನಡೆದುಕೊಳ್ಳಬೇಕೆಂಬ ಪರಿವೇ ಇರುವುದಿಲ್ಲ ಎಂದು ಕೀರ್ತನಕಾರರು ತಿಳಿಸಿದ್ದಾರೆ ಕೀರ್ತನಕಾರರು ಸಮಾಜದಲ್ಲಿರುವ ದುಷ್ಟರನ್ನು ಹಂದಿಗೆ ಹೋಲಿಸಿ ಹೇಳಿದ್ದಾರೆ ಏಕೆಂದರೆ ಊರ ಹಂದಿಗೆ ನಾವು ಎಷ್ಟು ಒಳ್ಳೆಯ ಷಡ್ರಾಸನವನ್ನು ಬಡಿಸಿ ಚೆನ್ನಾಗಿ ನೋಡಿಕೊಂಡರೂ ಅದು ಕೆಟ್ಟು ನಾರುವ ದುರ್ಗಂಧ ಬೀರುವ ಊಟದ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿ ದುರ್ನಾಥದಿಂದ ನಾರುತ್ತಿರುತ್ತದೆ ಹಾಗೆಯೇ ಸಮಾಜದಲ್ಲಿ ಘೋರ ಪಾಪಿಗೆ ದೂರ್ತರಿಗೆ ಎಷ್ಟೇ ತತ್ವಜ್ಞಾನ ಬುದ್ಧಿವಾದವನ್ನು ಹೇಳಿದರೂ ಕೂಡ ತನ್ನ ಕ್ರೂರ ಕೆಲಸವನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡುವುದೇ ಇಲ್ಲ ಎಲ್ಲವನ್ನೂ ವ್ಯರ್ಥವನ್ನಾಗಿ ಮಾಡಿ ಕೇವಲ ಕೆಟ್ಟ ಮಾರ್ಗದ ಕಡೆಗೆ ತನ್ನ ಒಲವನ್ನು ಕೇಂದ್ರೀಕರಿಸುತ್ತಾರೆ ಎಂದು ಕೆಟ್ಟ ವ್ಯಕ್ತಿಗಳಿಗೆ ಹಂದಿಯ ಉದಾಹರಣೆ ನೀಡಿ ಅವರ ಸ್ವಭಾವವನ್ನು ಇಲ್ಲಿ ತಿಳಿಸಿದ್ದಾರೆ ಜಾಲಿಯ ಮರದಂತೆ ಬದುಕುವ ದುರ್ಜನರು ಸಮಾಜದಲ್ಲಿ ಜನಗಳು ಮಾಡಿರುವ ಹಲವಾರು ಉಪಯೋಗವನ್ನು ಮರೆತು ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಾರೆಯೇ ವಿನಃ ಅವರಿಂದ ಸಮಾಜಕ್ಕೆ ಒಂದು ಸಣ್ಣ ಉಪಯೋಗವೂ ಕೂಡ ಆಗುವುದಿಲ್ಲ ಆದರೆ ಅಂತಹ ವ್ಯಕ್ತಿಗಳ ಒಯ್ಯಾರ ಹಾಗೂ ಬಣ್ಣದ ಮಾತುಗಳ ಮೂಲಕ ಸಮಾಜದ ಇತರ ಮನುಷ್ಯರನ್ನು ಮೋಸ ಗಳಿಸುತ್ತಾರೆ ಕೇವಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ನಾಯಿಗಳ ರೀತಿ ಬದುಕುತ್ತಿರುವುದನ್ನು ಕಾಣಬಹುದು ಎಂದು ದುರ್ಜನರನ್ನು ಕಟುವಾಗಿ ಇಲ್ಲಿ ಕೀರ್ತನಕಾರರು ಟೀಕಿಸಿದ್ದಾರೆ